ನೀರು ಕೊಡ್ತೀವಿ ಅಂತ ಹೇಳಿದ್ರು, ಇನ್ನ ನೀರು ಕೊಟ್ಟಿಲ್ಲ. ಮನೆ ಬಾಕ್ಲಿಗೆ ಎಲ್ಲ ಪೈಪ್ ಹಾಕಿದ್ದಾರೆ, ಎಲ್ಲ ಬಂದಿದೆ, ನೀರು ಬಂದಿಲ್ಲ. ಇನ್ನ ನೀರು ಬರ್ತದೆ ಅಂತ ಎಲ್ಲ ಆಸೆ ಇಟ್ಕೊಂಡಿದ್ದಾರೆ. ಇಲ್ಲೊಂದು ವಾಟರ್ ಟ್ಯಾಂಕ್ ನಡೀತಾ ಇದೆ ಡಿ ಎಂ ಪ್ಲೈನಲ್ಲಿ, ಅದು ಏನೋ ಸುಮಾರು ದಿವಸ ನಿಂತ್ಕೊಂಡಿದೆ, ಅದು ಮೇಲಕ್ಕೆ ಬರ್ತಾ ಇಲ್ಲ. ನಾವು 3 ವರ್ಷದಿಂದ ನೋಡ್ತಾ ಇದ್ವಿ, ಅದು ಹಂಗೆ ಇದೆ, ಏನೋ ಸೌಂಡ್ ಬರುತ್ತೆ ಅಷ್ಟೇ, ಏನು ಮಾಡ್ತಾರೆ ಗೊತ್ತಾಗಲ್ಲ. ಸೊ 10 ವರ್ಷ ಅಭಿವೃದ್ಧಿ ಆಗಿದೆ ನಿಮ್ಮ ಕ್ಷೇತ್ರ? ಅಭಿವೃದ್ಧಿ ಆಗಿಲ್ಲ, ಅಭಿವೃದ್ಧಿ ಆಗಬೇಕಾಗಿದೆ. ನಾವು ಸಾಕಷ್ಟು ಪ್ರಯತ್ನ ಪಟ್ಟಿದ್ದೀವಿ, ಆದರೆ ಅಭಿವೃದ್ಧಿಗಳು ಆಗಿಲ್ಲ. ಸಚಿವರು ಅಂದ್ಕೊಂಡ್ರೆ ಮಾಡೋದು ಈಸಿ ಅಲ್ಲ ಸರ್ ಡೆವಲಪ್? ಸಚಿವರಾಗಿ ಅವರು ಜವಾಬ್ದಾರಿ ತಗೊಂಡು ಮಾಡಿದರೆ ಆಗ್ತಾ ಇತ್ತು, ಆದರೆ ಮಾಡಿಲ್ಲ. ಸೋಮಶೇಖರ್ ಅವರು ಕೆಲಸ ಮಾಡ್ತಾ ಇಲ್ಲ ಅಂತಂದ್ರೆ ಅವ್ರು 3-4 ಸಾರಿ ಗೆದ್ದು ಅವ್ರು ಏನು ಕೆಲಸ ಮಾಡ್ಯವ್ರು ಅಂತ ಜನಗಳಿಗೆ ಗೊತ್ತಿದೆ. ಜನರ ಸಮಸ್ಯೆ ಇದ್ದು ಸಹ ಅವರು ಒಂದು ಕಡೆ ಹಿಂದಿಗೂ ನೋಡಿಲ್ಲ ಅವರು. ನಮ್ಮ ಆದ್ಮಿ ಕೂಡ ಸರ್ ನೋಡಿ, ಡೆಲ್ಲಿ ನೋಡಿ, ಏನು ಇಷ್ಟೆಲ್ಲ ಕರೆಂಟ್ ಎಲ್ಲ ಫ್ರೀ ಕೊಟ್ಟಿದ್ದೀವಿ, ಇಷ್ಟೆಲ್ಲ ಅಭಿವೃದ್ಧಿ ಮಾಡಿದ್ದೀವಿ, ನಮಗೊಂದು ಅವಕಾಶ ಸಿಕ್ಕಿದ್ರೆ ಕರ್ನಾಟಕ ನೀನು ಡೆಲ್ಲಿ ಮಾಡ್ತಿದ್ದೆ ಅಂತ ಅವ್ರ ಬಾಯಿನಲ್ಲಿ ಹೇಳ್ಬೋದು, ಆದರೆ ಮಾಡೋದು ಕಷ್ಟ ಇದೆ. ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ. ಮನೆ ಮಂದಿಯೆಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. ಎಸ್ ಯಶವಂತಪುರ ವಿಧಾನಸಭಾ ಕ್ಷೇತ್ರ, ಇಲ್ಲಿನ ಜನರನ್ನ ನಾವು ಮಾತಾಡಿಸ್ತಾ ಇದ್ದೀವಿ. ನಾವೀಗ ಡಿ ಗ್ರೂಪ್ನಲ್ಲಿ ಇದ್ದೀವಿ, ಬನ್ನಿ ಮಾತಾಡ್ಸೋಣ. ಇಲ್ಲಿನ ಸ್ಥಳೀಯರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ, ನಿಮ್ಮ ಹೆಸರು? ನನ್ನ ಹೆಸರು ಚಂದ್ರ ಅಂತ. ಸರ್ ಈಗ ಕ್ಷೇತ್ರದ ಶಾಸಕರು ಯಾರು? ನೀವು ಸೋಮಶೇಖರ್ ಇವಾಗ ಸದ್ಯಕ್ಕೆ ಇರೋದು. ಅಭಿವೃದ್ಧಿ ಆಗಿದೆ, ಏನನ್ಸುತ್ತೆ ನಿಮಗೆ? ಅಭಿವೃದ್ಧಿ ಆಗ್ತಾ ಇದೆ, ಮಾಡ್ತಾ ಇದ್ದಾರೆ ಈಗ. ಕಳೆದ 3 ಬಾರಿ ಕೂಡ ಅವರೇ ಶಾಸಕರು, ಪಕ್ಷದಿಂದ ಪಕ್ಷ ಚೇಂಜ್ ಮಾಡಿದ್ರು ಪರವಾಗಿಲ್ಲ, ಅವ್ರನ್ನೇ ಗೆಲ್ಸ್ತೀವಿ, ಜನ ಗೆಲ್ಸವ್ರೆ. ಸೊ ಈ ಬಾರಿ ಏನಂತೀರ ನೀವು? ಈ ಬಾರಿ ಅವರೇ ಬರ್ತಾರೆ ಅಂತ. ಒಳ್ಳೆ ಕೆಲಸ ಮಾಡಿದಾರಾ? ಮಾಡ್ತಾ ಇದ್ದಾರೆ ಕೆಲಸ. ಅದು ಕ್ಷೇತ್ರ ದೊಡ್ಡದಿರೋದ್ರಿಂದ ಅದು ಎಲ್ಲಿ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಎಲ್ಲ ಒಪ್ಪಿದೆ ಬರ್ತಾರೆ ಅಂತ. ಈಗ ಕ್ಷೇತ್ರ ದೊಡ್ಡ ಕ್ಷೇತ್ರ, ಅಭಿವೃದ್ಧಿ ಗೊತ್ತಾಗ್ತಾ ಇಲ್ಲ. ನಿಮ್ಮ ಸ್ಥಳೀಯವಾಗಿ ಈ ಒಂದು ಸ್ಥಳೀಯ ಏರಿಯಾನ ನೋಡೋದಾದ್ರೆ ಅಭಿವೃದ್ಧಿ ಆಗಿದೆ? ಆಗಿದೆ, ಅಭಿವೃದ್ಧಿ ಆಗಿದೆ, ಅಭಿವೃದ್ಧಿ ಮಾಡ್ತಾನೆ ಇದ್ದಾರೆ. ಯಾಕಂದ್ರೆ ಎಲೆಕ್ಷನ್ ಬಂದಾಗ ಎಲ್ಲ ಶಾಸಕರು ಮಾಡ್ತಾರೆ, ಎಲ್ಲ ಡೆವಲಪ್ಮೆಂಟ್ ಆಗತ್ತೆ. ಈ ಕ್ಷೇತ್ರಕ್ಕೆ ಎಲೆಕ್ಷನ್ ಬಂತು ಅಂತ ಆಗ್ತಿರುವ ಅಭಿವೃದ್ಧಿನ ಅಥವಾ ಮುಂಚೆಯಿಂದ ಅಭಿವೃದ್ಧಿ ಆಗ್ತಾ ಇದೆಯಾ? ಈ ವಾಟರ್ ಪೈಪ್, ಕಾವೇರಿ ವಾಟರ್ ಪೈಪ್ ಏನು ಹಾಕ್ತಿದ್ರಲ್ಲ, ಅವಾಗ ಸ್ವಲ್ಪ ಎಲ್ಲ ಪ್ರಾಬ್ಲಮ್ ಆಗಿತ್ತು. ಎಲ್ಲ ಪೈಪ್ ಹಾಕಿದ್ದಾರೆ, ತಾರ್ ರೋಡು ಹಾಕಿದ್ದಾರೆ, ಅಲ್ಲಿವರೆಗೂ ಆಗಿದೆ. ನೀರು ಕೊಡ್ತೀವಿ ಅಂತ ಹೇಳಿದ್ರು, ಇನ್ನ ನೀರು ಕೊಟ್ಟಿಲ್ಲ. ಮನೆ ಬಾಕ್ಲಿಗೆ ಎಲ್ಲ ಪೈಪ್ ಹಾಕಿದ್ದಾರೆ, ಎಲ್ಲ ಬಂದಿದೆ, ನೀರು ಬಂದಿಲ್ಲ. ಇನ್ನ ನೀರು ಬರ್ತದೆ ಅಂತ ಎಲ್ಲ ಆಸೆ ಇಟ್ಕೊಂಡಿದ್ದಾರೆ. ಸ್ಥಳೀಯವಾಗಿ ಏನು ಸಮಸ್ಯೆ ಇದೆ ಈ ಕ್ಷೇತ್ರದಲ್ಲಿ, ಈ ಏರಿಯಾದಲ್ಲಿ ಏನು ಸಮಸ್ಯೆ ಇದೆ? ನಮಗೆ ತಿಳಿದಂಗೆ ಏನು ಸಮಸ್ಯೆ ಇಲ್ಲ. ರಸ್ತೆ ನೀರು ಮೂಲಭೂತ ಸೌಕರ್ಯ ಸರಿ ಇದೆ. ಹಾಗಾದ್ರೆ ಏನು ಕೆಲಸ ಪೆಂಡಿಂಗ್ ಇಲ್ಲ ಇಲ್ಲಿ? ಇಲ್ಲೇನು ಪೆಂಡಿಂಗ್ ಇಲ್ಲ. ಇಲ್ಲೊಂದು ವಾಟರ್ ಟ್ಯಾಂಕ್ ನಡೀತಾ ಇದೆ ಡಿ ಎಂ ಪ್ಲೈ, ಇದರಲ್ಲಿ ಅದು ಏನೋ ಸುಮಾರು ದಿವಸದಿಂದ ನಿಂತ್ಕೊಂಡಿದೆ, ಅದು ಮೇಲಕ್ಕೆ ಬರ್ತಾ ಇಲ್ಲ. ನಾವು 3 ವರ್ಷದಿಂದ ನೋಡ್ತಾ ಇದ್ದೀವಿ, ಅದು ಹಂಗೆ ಇದೆ, ಏನೋ ಸೌಂಡ್ ಬರುತ್ತೆ ಅಷ್ಟೇ, ಅದೇನು ಮಾಡ್ತಾರೆ ಗೊತ್ತಾಗಲ್ಲ. ಇನ್ನು ಇದ್ರ ಬಗ್ಗೆ ಎಲ್ಲ ಗಮನಕ್ಕೆ ಏನಾದರೂ ತರಕ್ಕೆ ಪ್ರಯತ್ನ ಪಟ್ಟರೆ ಲೀಡರ್ಗಳಿಗೆ ಅಥವಾ ಶಾಸಕರಿಗೆ ಯಾರಾದರೂ? ಇಲ್ಲ, ಆ ಕೆಲಸ ಏನು ಮಾಡಿಲ್ಲ ನಾವು. ಶಾಸಕರು ಕೂಡ ಕೇಳ್ತಿದ್ದಕ್ಕೆ ನಾವು ಹೇಳೋದು ಅಷ್ಟೇ. ಶಾಸಕರು ಬಿಸಿ ಇದ್ದಾರೆ, ಅದಕ್ಕೆ ಅವರು ನೋಡಿಲ್ವಾ? ಇಲ್ಲ, ಬಿಸಿ ಇದ್ದಾರೆ ಏನೋ ಗೊತ್ತಿಲ್ಲ, ಅವ್ರು ಬಿಸಿ ಇದ್ದೇ ಇರ್ತಾರಲ್ಲ, ಸರ್ಕಾರ ಇದ್ದಾಗ ಬಿಸಿ ಇದ್ದೇ ಇರ್ತಾರೆ. ಶಾಸಕರು ಬರ್ತಾರೆ ಏನಾದ್ರೂ ಕಷ್ಟ ಅಂತ ಹೋದಾಗ, ಫಾರ್ ಎಕ್ಸಾಂಪಲ್ ಕೋವಿಡ್ ಟೈಮ್ನಲ್ಲಿ ಯಾವ ರೀತಿ ಸಹಾಯ ಮಾಡಿದ್ರು ಇಲ್ಲಿನ ಜನಕ್ಕೆ, ಇಲ್ಲಿನ ನಿವಾಸಿಗಳಿಗೆ? ಎಲ್ಲ ಮಾಡಿದ್ದಾರೆ, ತರಕಾರಿ ಎಲ್ಲ ಹಂಚಿದ್ದಾರೆ, ಎಲ್ಲ ಮಾಡಿದ್ದಾರೆ ಚೆನ್ನಾಗಿ. ಇನ್ನು ಈ ಒಂದು ಕ್ಷೇತ್ರದಲ್ಲಿ ನೇರ ಫೈಟ್ ಅಂತ ಹೇಳೋದಾದರೆ ಯಾವ್ಯಾವ ಪಕ್ಷಕ್ಕೆ ಅಥವಾ ಯಾವ್ಯಾವ ಅಭ್ಯರ್ಥಿಗೆ ಇಲ್ಲಿ? ಇಲ್ಲ, ಅದು ಫೈಟ್ ಬಗ್ಗೆ ನಮಗೆ ಗೊತ್ತಿಲ್ಲ, ನಾವು ಅದನ್ನು ಈ ಹೇಳೋಕೆ ಸಾಧ್ಯ ಇಲ್ಲ. ಯಾಕಂದರೆ ನಾವು ಅದರೊಳಗೆ ಇಲ್ಲ, ನಾವು ಅದು ಇದ್ದರೆ ಗೊತ್ತಾಗುತ್ತೆ ಏನು ಫೈಟ್ ಇದೆ ಏನಂತ. ನಾವು ನೀವು ಏನು ಸ್ಥಳೀಯವಾಗಿ ಏನು ಪ್ರಾಬ್ಲಮ್ ಇದೆ ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಕೊಟ್ಟಿದ್ದೀವಿ. ಇನ್ನು ಅದ್ರ ಮೇಲ್ಪಟ್ಟಿರೋದೆಲ್ಲ ನಮ್ಗೆ ಸಾಧ್ಯವಿಲ್ಲ ಹೇಳೋಕ್ಕೆ. ಇನ್ನು ಇನ್ನೊಂದು ಪ್ರಶ್ನೆ ಕೇಳಬೇಕು ಅಂತ ಹೇಳಿದ್ರೆ, ಈಗ ರಾಜ್ಯದಲ್ಲಿ BJP ಸರ್ಕಾರ ಇದೆ, ಸೊ ಹೇಗನ್ಸುತ್ತೆ ನಿಮಗೆ, ಚೆನ್ನಾಗಿ ನಡೀತಾ ಇದೆ? ಅವರಲ್ಲೇ ಏನೇನೋ ಪ್ರಾಬ್ಲಮ್ ಇದೆ, ನಾವು ಪೇಪರಲ್ಲಿ ಬರೋದು ನೋಡಿ ಪ್ರಕಾರ ಅದು ಏನು ಸಾಧ್ಯವಿಲ್ಲ, ಹೆಂಗೆ ಅಂತ ಹೇಳೋಕ್ಕೂ ಆಗಲ್ಲ. ಹಾಗಾದರೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ರೇಸ್ ಅಂತ ನೋಡೋದಾದರೆ, ಕಾಂಗ್ರೆಸ್ನ ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ ಅವರೇ, JDSನ ಕುಮಾರಸ್ವಾಮಿ ಇದ್ದಾರೆ, BJPಯಿಂದ ಈ ಬಸವರಾಜ ಬೊಮ್ಮಾಯಿ ಮುಂದೆ ಯಾರೋ ಗೊತ್ತಿಲ್ಲ, ಯಾರು ಮುಖ್ಯಮಂತ್ರಿ? ಅದು ರಾಜ್ಯಕ್ಕೆ ಒಳ್ಳೆಯದು, ಬಡವ್ರಿಗೆ ಒಳ್ಳೆಯದು, ಜನರಿಗೆ ಒಳ್ಳೆಯದು? ಅದೇ, ನಾವು ಅದ್ರ ಮೇಲ್ಪಟ್ಟಿಗೆ ಮಾತಾಡೋಕೆ ನಮಗೆ ಅರ್ಹತೆನೂ ಇಲ್ಲ, ನಮಗೆ ಅದು ಐಡಿಯಾನೂ ಇಲ್ಲ, ಅದು ಸಾಧ್ಯವೂ ಇಲ್ಲ ನಾವು ಹೇಳೋಕ್ಕೆ. ವೈಯಕ್ತಿಕ ಅಭಿಪ್ರಾಯ, ಇವರು ಆದರೆ ನನಗೆ ಒಳ್ಳೇದಪ್ಪ ಅಂತ ಇಲ್ಲ. ಅದು ನಾವು ನಾವು ರಾಜಕೀಯವಾಗಿ ಮಾತಾಡೋಕ್ಕೆ ನಮ್ಗೆ ಸಾಧ್ಯವಿಲ್ಲ. ರಾಜಕೀಯ ಬೇಡ ನಮಗೆ, ಉಂಡ್ವಾ ಮಲ್ಕಂಡ್ವಾ ವಾಕಿಂಗ್ ಮಾಡಿದ್ವಾ ಅಷ್ಟೇ, ನಮಗೆ ವಯಸ್ಸಾಗಿದೆ, ಯಾವುದು ಬೇಕಾಗಿಲ್ಲ ನಮಗೆ. ಸೊ ನಾವು ರಾಜಕೀಯದಿಂದ ದೂರ,
ನಮಗೂ ರಾಜಕೀಯಕ್ಕೂ ಸಂಬಂಧ ಇಲ್ಲ. ಅಷ್ಟೇ ಅಷ್ಟೇ ಯಾರಾದ್ರೂ ಗೆಲ್ಲಿ ಏನಾದರೂ ಆಗಲಿ. ಹಾಂ ಏನಾದರೂ ಆಗಲಿ. ಎಸ್ ಯಶವಂತಪುರ ವಿಧಾನಸಭಾ ಕ್ಷೇತ್ರ, ಇಲ್ಲಿನ ಜನರ ನಾವು ಮಾತಾಡಿಸ್ತಾ ಇದ್ದೀವಿ. ನಾವೀಗ ಡಿ ಗ್ರೂಪ್ನಲ್ಲಿ ಇದ್ದೀವಿ. ಇಲ್ಲಿನ ಸ್ಥಳೀಯ ನಿವಾಸಿಗಳ ಜೊತೆ ಇದ್ದಾರೆ, ಬನ್ನಿ ಅವ್ರನ್ನ ಕೂಡ ಮಾತಾಡ್ಸೋಣ. ಸರ್ ನಮಸ್ತೆ. ನಿಮ್ಮ ಹೆಸರು? ನಮಸ್ಕಾರ, ನನ್ನ ಹೆಸರು ಲಕ್ಷ್ಮಣರಾವ್ ಅಂತ. ಸರ್, ಎಷ್ಟು ವರ್ಷದಿಂದ ಇಲ್ಲಿ ಸ್ಥಳೀಯವಾಗಿ ನೀವು? ನಾನು ಸುಮಾರು ಇಲ್ಲಿ 10 ವರ್ಷದಿಂದ ಇದ್ದೀವಿ. 10 ವರ್ಷ. ಸೊ 10 ವರ್ಷ ಅಭಿವೃದ್ಧಿ ಆಗಿದೆ ನಿಮ್ಮ ಕ್ಷೇತ್ರ? ಏನು ಚೇಂಜಸ್ ಆಗಿದೆ? ಅಭಿವೃದ್ಧಿ ಆಗಿಲ್ಲ, ಅಭಿವೃದ್ಧಿ ಆಗಬೇಕಾಗಿದೆ. ಏನು ಸಮಸ್ಯೆ ಇದೆ ಸರ್ ಏನು ಕ್ಷೇತ್ರದಲ್ಲಿ? ಕುಡಿಯೋ ನೀರಿನ ಸಮಸ್ಯೆ ಇದೆ, ಮತ್ತೆ ರೋಡ್ ಸರಿ ಇಲ್ಲ, ಮತ್ತೆ ಇದು ಸ್ಟ್ರೀಟ್ ಲೈಟ್ಗಳು ಇಲ್ಲ, ಇದು ಸುಮಾರು ಹಲವಾರು ಇದಿದೆ. ಇದನ್ನೆಲ್ಲ ಈ ಸಮಸ್ಯೆಗಳನ್ನು ಶಾಸಕರು ಅಥವಾ ಅಧಿಕಾರಿಗಳ ಗಮನಕ್ಕೆ ತರಕ್ಕೆ ಪ್ರಯತ್ನ ಪಟ್ಟಿದ್ದೀರಾ? ನಾವು ಸಾಕಷ್ಟು ಪ್ರಯತ್ನ ಪಟ್ಟಿದ್ದೀವಿ, ಆದರೆ ಅಭಿವೃದ್ಧಿಗಳು ಆಗಿಲ್ಲ. ಯಾಕೆ ಸರ್? ಯಾಕಂದರೆ ಕಳೆದ 2 ಬಾರಿ 3 ಬಾರಿ ಅವರನ್ನೇ ನೀವು ಆಯ್ಕೆ ಮಾಡಿದ್ದೀರಿ ಶಾಸಕರಾಗಿ, ಜೊತೆಗೆ ಅವರು ಸಚಿವರು ಕೂಡ ಆಗಿದ್ದಾರೆ. ಸೊ ಒಬ್ಬ ಸಚಿವರು ಅಂದ್ಕೊಂಡ್ರೆ ಮಾಡೋದು ಈಸಿ ಅಲ್ಲ ಸರ್ ಡೆವಲಪ್ಮೆಂಟ್? ಸಚಿವರಾಗಿ ಅವರು ಜವಾಬ್ದಾರಿ ತಗೊಂಡು ಮಾಡಿದರೆ ಆಗ್ತಾ ಇತ್ತು, ಆದರೆ ಮಾಡಿಲ್ಲ. ಇನ್ನು ಮುಂದೆ ಮಾಡ್ತಾರೋ ನೋಡಬೇಕು. ಇನ್ನೇನು ಚುನಾವಣೆ ಹತ್ರ ಬರ್ತಾ ಇದೆ. ಸೊ 3 ಬಾರಿ ನಾನು ಚೆನ್ನಾಗಿ ಅಭಿವೃದ್ಧಿ ಮಾಡಿದ್ದೀನಿ, ಅದಕ್ಕೆ ನನ್ನ ಜನ ಗೆಲ್ಲಿಸ್ತಾರೆ, ಈ ಬಾರಿ ಗೆಲ್ಲಿಸ್ತಾರೆ ಅಂತ ನೀವು ಹೇಳ್ತೀರಾ? ಆದರೆ ಜನಗಳ ಕೈಯಲ್ಲಿ ಇದು ಮತ ಹಾಕುವಂಥದ್ದು ಜನಗಳ ಕೈಯಲ್ಲಿದೆ, ಆದರೆ ಅಭಿವೃದ್ಧಿ ನೋಡಿ ಮತ ಹಾಕ್ತಾರಷ್ಟೇ. ಅಭಿವೃದ್ಧಿ ನೋಡಿದರೆ ಮತ ಹಾಕ್ತಾರೆ. ಹಾಗಾದರೆ ಯಾರು ಬಂದರೆ ಅಭಿವೃದ್ಧಿ ಆಗ್ತಾರೆ ಅಂತ? ಯಾಕಂದರೆ 3 ಜನದಲ್ಲಿ ಯಾರಾದ್ರು ಒಬ್ಬರು ಆಯ್ಕೆ ಮಾಡಲೇಬೇಕು ಜನ. ನಿಮ್ಮ ವೈಯಕ್ತಿಕವಾಗಿ ಯಾರು ಬಂದರೆ ಅಭಿವೃದ್ಧಿ ಆಗುತ್ತೆ? ಇದರಲ್ಲಿ ವೈಯಕ್ತಿಕವಾಗಿ ಹೇಳಬೇಕಂದ್ರೆ ಜನತಾದಳ ಪಕ್ಷ ಬಂದರೆ ಒಂದು ಈ ಯಾರು ನಮ್ಮ ಅಭ್ಯರ್ಥಿ ಯಾರಿದ್ದಾರೆ ಜವರೇಗೌಡರು, ಅವ್ರು ಬಂದರೆ ಅಭಿವೃದ್ಧಿ ಆಗ್ಬೋದು ಅಂತ ನಮ್ಮ ಅನಿಸಿಕೆ ಇದೆ. ಅಲ್ಲ, ಈಗ ಜವರೇಗೌಡರು ಬಂದರೆ ಯಾಕೆ ಅಭಿವೃದ್ಧಿ ಆಗುತ್ತೆ, ಯಾಕೆ ಅವ್ರಿಗೆ ವೋಟ್ ಹಾಕ್ಬೇಕು ಅಂತ ಜನ ಅಂತಾರಲ್ಲ ಜನ? ಅಂದರೆ ಅವರು ಮಾಡುವಂಥ ತಾಕತ್ತಿದೆ, ಅವ್ರು ಮಾಡ್ತಾರೆ ಅನ್ನೋ ಒಂದು ನಮ್ಮಲ್ಲಿ ಒಂದು ಭಾವನೆ ಇದೆ. ಇನ್ನು ಕಳೆದ 3 ಬಾರಿ ಕೂಡ ಎಲೆಕ್ಷನ್ ನಿಂತಿದ್ರು, ಸ್ವಲ್ಪ ಅಂತರದ ಮೂಲಕ ಸೋಲಿಸಿದ್ರು ಅವರನ್ನ. ಸೊ ಜನ ಈ ರೀತಿ ಅಭಿಪ್ರಾಯ ಪಡ್ತಾ ಇದ್ದಾರೆ, ನೀವೇನು ಹೇಳ್ತೀರಾ? ಈ ಸರಿ ಅವರು ಗೆಲ್ತಾರೆ ಅಂತ ನಮ್ಮ ಅನಿಸಿಕೆ ಇದೆ, ಗೆದ್ದೇ ಗೆಲ್ತಾರೆ ಅನ್ನೋ ಅನಿಸಿಕೆ ಇದೆ. ಹೇಗೆ ಸರ್ ಕೆಲಸ ಮಾಡ್ತಾರ ಜವರೇಗೌಡರು, ಏನು ಅನ್ಸುತ್ತೆ ನಿಮಗೆ? ಕೆಲಸ ಮಾಡೇ ಮಾಡ್ತಾರೆ, 100% ಕೆಲಸ ಮಾಡೇ ಮಾಡ್ತಾರೆ ಜವರೇಗೌಡರು ಮಾಡ್ತಾರೆ. ಹಾಗಾದರೆ ಸೋಮಶೇಖರ್ ಅವರು ಕೆಲಸ ಮಾಡ್ತಿಲ್ವಾ? ಹೇಗೆ ಸೋಮಶೇಖರ್ ಅವರು ಕೆಲಸ ಮಾಡ್ತಾ ಇಲ್ಲ ಅಂತಂದ್ರೆ ಅವ್ರು 3-4 ಸಾರಿ ಗೆದ್ದು ಅವ್ರು ಏನು ಕೆಲಸ ಮಾಡ್ಯಾವ್ರು ಅಂತ ಜನಗಳಿಗೆ ಗೊತ್ತಿದೆ. ಅದನ್ನು ನಾವು ಹೇಳಬೇಕಾಗಿಲ್ಲ, ಅದು ಜನಗಳ ಸಮಸ್ಯೆ ಇದ್ದೂ ಸಹ ಅವರು ಬಂದು ಈ ಕಡೆ ಹಿಂದಿರುವ ನೋಡಿಲ್ಲ ಅವರು. ಕೋವಿಡ್ ಸಂದರ್ಭದಲ್ಲಿ ಯಾವ ರೀತಿ ಸಹಾಯ ಮಾಡಿದ್ರು ಶಾಸಕರು? ಯಾಕಂದ್ರೆ ಎಲ್ಲರಿಗೂ ಕಷ್ಟ ಆಗಿತ್ತು ಆ ಟೈಮಲ್ಲಿ. ಸೊ ಏನಾದ್ರು ಸಹಾಯ ಮಾಡಿದ್ರ? ಏನು ಕೋವಿಡ್ ಸಮಯದಲ್ಲಿ ಮಾಡಿದ್ದಾರೆ, ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ ಕೋವಿಡ್ದು ನಾವು ಒಪ್ಕೊಬೇಕಾಗುತ್ತೆ. ಸೊ ಕೆಲಸ ಮಾಡಿದ್ರ ಒಂದು ಸಂದರ್ಭದಲ್ಲಿ. ಎಸ್, ಸೊ ಈ ಬಾರಿ ಜನ ಇಲ್ಲಿ ಯಾರಿಗೆ ಮತ ಹಾಕ್ಬೋದು ಅಂತ? ರೈಟು ಬಂದು JDS ಮತ್ತು BJPದು ಒಲವು ಇದೆ, ಇಬ್ಬರಿಗೆ ಫೈಟ್ ಇರೋದು. ಅಲ್ಲ, ಇವರಿಬ್ಬರಿಗೆ ಫೈಟ್ ಇದೆ ಅಂತ ಹೇಳೋದಿದ್ರೆ ಕಾಂಗ್ರೆಸ್ ಅವ್ರು ನಾವು ಒಂದು ಅಭ್ಯರ್ಥಿನ ಹಾಕಿ ಕಾಂಗ್ರೆಸ್ ಬಾವುಟ ಹಾರಿಸ್ತೀವಿ ಇಲ್ಲಿ ಅಂತಾರಲ್ಲ, ನೀವೇನು ಹೇಳ್ತೀರಾ? ಅವ್ರ ಅನಿಸಿಕೆ ಅಷ್ಟೇ. ಈ ನಮ್ಮ ಆದ್ಮಿ ಕೂಡ ಸರ್ ನೋಡಿ, ಡೆಲ್ಲಿ ನೋಡಿ, ನಾವು ಇಷ್ಟೆಲ್ಲ ಕರೆಂಟ್ ಎಲ್ಲ ಫ್ರೀ ಕೊಟ್ಟಿದ್ದೀವಿ, ಇಷ್ಟೆಲ್ಲ ಅಭಿವೃದ್ಧಿ ಮಾಡಿದ್ದೀವಿ, ನಮಗೊಂದು ಅವಕಾಶ ಸಿಕ್ಕಿದ್ರೆ ಕರ್ನಾಟಕ ಇನ್ನೊಂದು ಡೆಲ್ಲಿ ಮಾಡ್ತೀವಿ ಅಂತಾರೆ. ಅವ್ರ ಬಾಯಿನಲ್ಲಿ ಹೇಳ್ಬೋದು, ಆದರೆ ಮಾಡೋದು ಕಷ್ಟ ಇದೆ. ಕಷ್ಟ ಇದೆ. ಇನ್ನೇನಾದರೂ ಬರೋ ಸಾಧ್ಯತೆ ಇದೆ ಆಮ್ ಆದ್ಮಿ ಇಲ್ಲಿ? ಅದು ಸಾಧ್ಯ ಇಲ್ಲ. ಹಾಗಾದರೆ ಈ ಕ್ಷೇತ್ರದ ನೇರ ಫೈಟ್ ಯಾವ್ಯಾವ ಪಕ್ಷ? ನೇರ ಫೈಟ್ ಬಂದ ಅಂದರೆ BJP ಮತ್ತು ಇದು ದಳ. ಹಾಗಾದರೆ ಇವರ ಇಬ್ಬರಲ್ಲಿ ಈ ಬಾರಿ ಜನ ಯಾರಿಗೆ ಮತ ಹಾಕ್ಬೋದು, ಯಾರ ಕಡೆ ಒಲವಿದೆ? ಜಾಸ್ತಿ ಒಲವು ಬಂದು ಜವರೇಗೌಡರಿಗೆ ಇದೆ, ಇದಕ್ಕೆ ಜನತಾ ಇದಕ್ಕೆ. ಎರಡನೇದಾಗಿ 2023 ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಮುಂದಿನ MLA ಯಾರು? ಮುಂದಿನ MLA ಅಂದರೆ ಜವರೇಗೌಡರೇ.